ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಆದ ನೆಪೋಲಿಯನ್ ಬೋನಪಾರ್ಟೆ ಹಾಗೂ ಹರ್ಷದ್ ಮೆಹ್ತಾ ಬಿಗ್ ಕಾಂಬೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ನಂಬಿರುತ್ತೇನೆ. ಅದನ್ನು ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ. ಸ್ನೇಹಿತರೆ, ಹಣ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಈಗಿನ ಕಾಲದಲ್ಲಿ ಹಣ ಅಂದರೆ ಹೆಣ ಕೂಡ ಬಾಯ್ಬಿಡುತ್ತೆ. ಅಂಥ ಜೀವಂತ ಹೆಣಗಳು ಈ ಜಗತ್ತಿನಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅದರಲ್ಲೂ ನಮ್ಮ ಪ್ರೀತಿಯ ಭಾರತದಲ್ಲಿ ಲಕ್ಷಗಟ್ಟಲೆ. ನಮ್ಮ ಭಾರತದಲ್ಲಿ ನೀವು ಎಲ್ಲಿ ನೋಡಿದರೂ ಲಂಚ, ಲಂಚ ಮತ್ತು ಲಂಚ. ಲಂಚ ಕೊಡೋದಕ್ಕೆ ಆಗದ ಕೆಲಸ ಲಂಚ ಕೊಟ್ಟ ಮೇಲೆ ಎಷ್ಟು ಸಲೀಸಾಗಿ ಆಗಿಬಿಡುತ್ತೆ ಅದನ್ನು ನಿಮ್ಮಿಂದ ಊಹಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಲಂಚದ ಹಗರಣಗಳು ದೊಡ್ಡ ಮಟ್ಟದಲ್ಲಿ ನಡೆದಾಗ ಅದನ್ನು ನಾವು ಸ್ಕ್ಯಾಮ್ ಎಂದು ಕರೆಯುತ್ತೇವೆ. ಈ ಸ್ಕ್ಯಾಮ್ಗಳಲ್ಲಿ ಜನರು ಕೋಟಿಗಟ್ಟಲೆ ರೂಪಾಯಿಗಳನ್ನು ಕಳೆದುಕೊಳ್ತಾರೆ. ಇಂಥ ಕೆಲವೊಂದು ಸ್ಕ್ಯಾಮ್ಗಳ ವಿವರಗಳನ್ನು ನಿಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನ ನನ್ನದು. ಸ್ನೇಹಿತರೆ, ಅದಕ್ಕೂ ಮುನ್ನ ಇಂಥ ಸಾಕಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಅದು 1980ರ ದಶಕ. ಸ್ನೇಹಿತರೆ, ಅಂದಿಗೆ ನಮ್ಮ ದೇಶ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 33 ವರ್ಷಗಳು ಕಳೆದಿದ್ದವು. ಅಂದಿಗೆ ದೆಹಲಿ ಸಿಂಹಾಸನದ ಮೇಲೆ ಕೂತಿದ್ದು ಕಾಂಗ್ರೆಸ್ ಪಕ್ಷದ ನಾಯಕ ರಾಜೀವ್ ಗಾಂಧಿ. ಈ ವರ್ಷದಲ್ಲಿ ಒಂದು ಹಗರಣ ಭಾರತ ಮತ್ತು ಸ್ವೀಡನ್ ದೇಶಗಳ ಮಧ್ಯೆ ನಡೆದೇ ಹೋಗಿತ್ತು. ಸ್ನೇಹಿತರೆ, ಆ ಹಗರಣದ ಹೆಸರೇ ಬೋಫೋರ್ಸ್ ಹಗರಣ. ಈ ಬೋಫೋರ್ಸ್ ಹಗರಣದ ಒಟ್ಟು ಮೊತ್ತ 64 ಕೋಟಿ ರೂಪಾಯಿಗಳು. ಈ ಮೊತ್ತ ನಿಮಗೆ ಸಾಧಾರಣವಾಗಿ ಕಾಣಿಸಬಹುದು ಸ್ನೇಹಿತರೆ, ಆದರೆ ಅಂದಿನ ಲೆಕ್ಕಕ್ಕೆ 64,640 ಕೋಟಿಗೆ ಸಮವಾಗಿತ್ತು. ಈ ಹಗರಣ ಮುಗಿಯುವುದರೊಳಗಾಗಿ ರಾಜೀವ್ ಗಾಂಧಿ ಮರಣನಪ್ಪುತ್ತಾರೆ. ಹಾಗಾಗಿ ಹಗರಣದ ಸಂಗತಿ ಅಲ್ಲಿಗೆ ನಿಂತು ಹೋಗುತ್ತದೆ. ಸ್ನೇಹಿತರೆ, ಅದು 2012ರ ಕರಾಳ ವರ್ಷ. ಅಂದಿಗೆ ದೆಹಲಿ ಸಿಂಹಾಸನದ ಮೇಲೆದ್ದದ್ದು ಮತ್ತದೇ ಕಾಂಗ್ರೆಸ್ ಪಕ್ಷದ ನಾಯಕ ಮನಮೋಹನ್ ಸಿಂಗ್. ಈ ವೆಸ್ಟ್ ಎಂಡ್ ಸ್ಕ್ಯಾಮ್ ನಡೆದದ್ದು ಭಾರತ ಮತ್ತು ಇಟಲಿ ದೇಶಗಳ ಮಧ್ಯೆ. VVIP ಹೆಲಿಕಾಪ್ಟರ್ಗಳನ್ನು ಭಾರತ ದೇಶಕ್ಕೆ ಕಳುಹಿಸುತ್ತೇವೆ ಎಂದು ಮಾಡಿಕೊಂಡ ಒಪ್ಪಂದವನ್ನು ಮುರಿದ ವೆಸ್ಟ್ಲ್ಯಾಂಡ್ನ ಸಿಇಒ ಬ್ರಿನೋ ನಮ್ಮ ದೇಶದ ಕೆಲವು ಸೈನ್ಯಾಧಿಕಾರಿಗಳಿಗೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ಸಾಕಷ್ಟು ಲಂಚವನ್ನು ನೀಡಿದ್ದರು. ಈ ಸ್ಕ್ಯಾಮ್ ರಾಷ್ಟ್ರ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಸ್ನೇಹಿತರೆ, ವೆಸ್ಟ್ಲ್ಯಾಂಡ್ನ ಸಿಇಒ ಆಗಿದ್ದ ಬ್ರಿನೋವನ್ನು ಇಟಲಿ ಸರ್ಕಾರ ವಶಕ್ಕೆ ಪಡೆದಿತ್ತು ಮತ್ತು ಈ ಒಪ್ಪಂದವನ್ನು ಕಾಂಗ್ರೆಸ್ ಸರ್ಕಾರ 2014ರಲ್ಲಿ ವಜಾಗೊಳಿಸಿತ್ತು. ಈ ಸ್ಕ್ಯಾಮ್ನಿಂದ ಭಾರತ ದೇಶಕ್ಕೆ ಆದ ನಷ್ಟ ಬರೋಬ್ಬರಿ 3,600 ಕೋಟಿ ರೂಪಾಯಿ. ಸ್ನೇಹಿತರೆ, ಕಿಂಗ್ ಫಿಷರ್ ಸಂಸ್ಥೆ ಹೆಸರು ನೀವು ಕೇಳಿರಲೇಬೇಕಲ್ವಾ? ಈ ಸಂಸ್ಥೆ ಹೆಸರು ಕೇಳಿದರೆ ಅದರ ಓನರ್ ಹೆಸರನ್ನು ನೀವು ಕೇಳೇ ಇರ್ತೀರ. ಅವನ ಹೆಸರೇ ವಿಜಯ್ ಮಲ್ಯ. ಸಾಧಾರಣವಾದ ಒಂದು ಬಿಸ್ನೆಸ್ ನಡೆಸುತ್ತಿದ್ದ ವ್ಯಕ್ತಿ ರಾತ್ರೋರಾತ್ರಿ ಕೋಟಿ ರೂಪಾಯಿಗಳ ಒಡೆಯನಾಗಿ ಬಿಟ್ಟಿದ್ದ. ಸ್ನೇಹಿತರೆ, ಮೊದಲು ಕಿಂಗ್ ಫಿಷರ್ ಎಂಬ ಮದ್ಯದ ಕಂಪನಿಯನ್ನು ತೆರೆದ ಈತ ಅದರಲ್ಲಿ ಸಾಕಷ್ಟು ಲಾಭ ಗಳಿಸಿದ ಮತ್ತು ಜೀವನದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಾಕಷ್ಟು ಬ್ಯಾಂಕ್ಗಳಿಂದ ಸಾಲ ಮಾಡಿ ಕಿಂಗ್ ಫಿಷರ್ ಏರ್ಲೈನ್ಸ್ ಎಂಬ ವಿಮಾನಯಾನ ಸಂಸ್ಥೆಯನ್ನು ಆರಂಭಿಸಿದ. ಆದರೆ ಸಂಸ್ಥೆ ಆರಂಭಿಸಿದ ಕೇವಲ 2 ವರ್ಷಗಳಲ್ಲಿ ಅದು ಸಂಪೂರ್ಣ ಮುಳುಗಿ ಹೋಗುತ್ತದೆ. ಇತ್ತ ಕಡೆ ಬ್ಯಾಂಕ್ ಸಾಲ ಮರುಪಾವತಿಸಲಾಗದೆ ಮಲ್ಯ ದೇಶ ತೊರೆದು ಹೊರದೇಶಕ್ಕೆ ಓಡಿ ಹೋದ. ಈಗಲೂ ಈ ಕೇಸ್ ಕೋರ್ಟಲ್ಲಿ ನಡೀತಾನೆ ಇದೆ ಮತ್ತು ಮುಂದೆ ನಡೆಯುತ್ತಲೇ ಇರುತ್ತದೆ. ಸ್ನೇಹಿತರೆ, ಆದರೆ ಮಲ್ಯ ಮಾತ್ರ ಯಾರ ಕೈಗೂ ಸಿಗದೆ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಈ ಹಗರಣದಲ್ಲಿ ಎಲ್ಲ ಭಾರತದ ಬ್ಯಾಂಕ್ಗಳು ಒಟ್ಟು 9,000 ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡವು. ಸ್ನೇಹಿತರೆ, ನೀರವ್ ಮೋದಿ ಈ ಹೆಸರನ್ನು ನೀವು ಕೇಳಿರಲೇಬೇಕು. ಸ್ನೇಹಿತರೆ, ಈತನನ್ನು ಮತ್ತು ವಿಜಯ್ ಮಲ್ಯನನ್ನು ನಾವು ಅಣ್ಣ ತಮ್ಮಂದಿರೆಂದರೆ ತಪ್ಪಾಗಲಾರದು. ವಿಜಯ್ ಮಲ್ಯನ ನಂತರ ಇವನು ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಭಾರತ ದೇಶಕ್ಕೆ ಬೇಕಾಗಿರುವವನು. ನಾನು ಒಂದು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕುತ್ತಿದ್ದೇನೆ, ಅದಕ್ಕೆ ನನಗೆ ಸಾಲ ಬೇಕು ಎಂದು PNB ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹೇಳಿ ಬರೋಬ್ಬರಿ 11,400 ಕೋಟಿ ರೂಪಾಯಿ ಸಾಲವನ್ನು ಪಡೆದನು. ಸಾಲ ಪಡೆದ 4 ವರ್ಷದೊಳಗೆ ಬಿಸ್ನೆಸ್ನಲ್ಲಿ ಸಾಕಷ್ಟು ನಷ್ಟ ಅನುಭವಿಸುತ್ತಾನೆ ನೀರವ್ ಮೋದಿ. ಸಾಲವನ್ನು ಮರುಪಾವತಿಸಬೇಕು ಎಂದು ಬ್ಯಾಂಕ್ ಒತ್ತಾಯಿಸಿದಾಗ ದೇಶ ತೊರೆಯಲು ಯೋಚಿಸಿ ಲಂಡನ್ ನಗರಕ್ಕೆ ಹಾರಿಬಿಡುತ್ತಾನೆ. ಇವರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ನಷ್ಟವಾದ ಹಣದ ಮೊತ್ತ ಬರೋಬ್ಬರಿ 11,400 ಕೋಟಿ ರೂಪಾಯಿಗಳು. ಸ್ನೇಹಿತರೆ, ಬೆಂಗಳೂರು ಎಂಬ ನಗರದ ಹೆಸರನ್ನು ಕೇಳಿದ ಕೂಡಲೇ ಮೊದಲು ನಮ್ಮ ನೆನಪಿಗೆ ಬರುವುದೇ ಅದನ್ನು ಕಟ್ಟಿದ ನಮ್ಮ ನಾಡ ಪ್ರಭು ಕೆಂಪೇಗೌಡರು. ಅಂಥ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ಹಗರಣ ನಡೆಯುತ್ತದೆ ಎಂದು ನೀವು ಸಹ ಯೋಚಿಸಿರುವುದಿಲ್ಲ. ಸ್ನೇಹಿತರೆ, ಅದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಗರಣ. ಈ ಹಗರಣದಲ್ಲಿ ಕರ್ನಾಟಕ ಸರ್ಕಾರ ಕಳೆದುಕೊಂಡ ಒಟ್ಟು ಮೊತ್ತ
4,700 ಕೋಟಿ ರೂಪಾಯಿಗಳು. ಈ ಮೊತ್ತದ ಕಾಂಟ್ರಾಕ್ಟ್ ಅನ್ನು ಟೆಂಡರ್ ಹಾಕದ ಕೇವಲ ಒಬ್ಬ ಕಾಂಟ್ರಾಕ್ಟರ್ಗೆ ನೀಡಿತ್ತು BBMP. ಈ ಹಗರಣ ದೇಶದಲ್ಲೇ ದೊಡ್ಡ ಸುದ್ದಿಯಾಗಿ 4G ಸ್ಕ್ಯಾಮ್ ಎಂದೇ ಹೆಸರಾಗಿತ್ತು. ಈ ಕೇಸ್ ಈಗಲೂ ಸಹ ಕೋರ್ಟ್ನಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. ಹೀಗಿತ್ತು ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ನಡೆದ ಹಗರಣಗಳ ಒಂದು ಸಣ್ಣ ಪಟ್ಟಿ. ಹೀಗೆ ನೋಡುತ್ತಾ ಹೋದರೆ ಒಂದು ಪುಸ್ತಕವನ್ನೇ ನಿಮಗೆ ನೀಡಬೇಕಾಗುತ್ತದೆ ಸ್ನೇಹಿತರೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಉದ್ಯಮಿಗಳ ಮೋಸದಲ್ಲಿ ನಮ್ಮ ದೇಶ ಭಾರತ ಬಡವಾಗಿದೆ ಸ್ನೇಹಿತರೆ. ಕೊನೆಯಲ್ಲಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ.